ಬಾರಪ್ಪ ವಿಕ್ರಮ್ ಬಾ. ವಿಕ್ರಮ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಆಂಟಿ. ಅಂಕಲ್ ಇದಾರ? ಇದಾರಪ್ಪ, ಬಾ ಒಳಗ್ ಒಳಗ್ ಬಾಪ್ಪ. ಬನ್ನಿ ಬನ್ನಿ. ಭಾವ ಏನ್ ಇಷ್ಟು ಬೆಳಿಗ್ಗೆನೆ, ಏನ್ ವಿಶೇಷ? ಅಕ್ಕಕ್ಕೋಸ್ಕರ ಬಂದಿದ್ದಾರೆ ಅನ್ಸುತ್ತೆ. ಇಲ್ಲ, ಅಂಕಲ್ನ ಭೇಟಿ ಮಾಡಬೇಕು. ಇಲ್ಲಿ ನೋಡಿ, ಅಪ್ಪನೇ ಬಂದ್ಬಿಟ್ರು. ನಮಸ್ಕಾರ ಅಂಕಲ್. ನಮಸ್ಕಾರ. ಎಷ್ಟೊತ್ತಾಯ್ತಪ್ಪ ಬಂದು? ಈಗ ತಾನೇ ಬಂದೆ. ಕೂತ್ಕೊಳ್ಳಪ್ಪ. ಹಲೋ ಚಂದ್ರ ಅವರೇ. ಹಲೋ. ಏನು ಹೇಳಬೇಕು ಅಂದೆ? ಏನಪ್ಪ ಆ ವಿಷಯ? ಸಂಕೋಚ ಪಡಬೇಡಯ್ಯ, ಹೇಳು. ಹೇಳಪ್ಪ. ಅಂಕಲ್, ನಾನು ಹೇಳೋಂಥ ವಿಷಯ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಆದರೆ ಹೇಳದೇ ಇರೋಕ್ಕಾಗ್ತಾ ಇಲ್ಲ. ಏನು ವಿಕ್ರಮ್ ಅದು? ಈ ಮದುವೆನ ಕ್ಯಾನ್ಸಲ್ ಮಾಡಿಬಿಡಿ. ಏನು ಅಂತ ಮಾತಾಡ್ತಿದ್ದೀಯ ವಿಕ್ರಮ್? ಏನ್ ಹೇಳ್ತಿದ್ಯಾಪ್ಪ ನೀನು? ಮದುವೆ ಕ್ಯಾನ್ಸಲ್ ಮಾಡುದಂದ್ರೆ ಏನು ವಿಕ್ರಮ್? ಮದುವೆಗೆ ಎಲ್ಲ ತಯಾರಿನೂ ಆಗೋಗಿದೆ, ಈಗ ಮದುವೆ ಕ್ಯಾನ್ಸಲ್ ಮಾಡಿ ಅಂತ ಹೇಗೆ ಹೇಳ್ತೀಯಪ್ಪ? ಹೇಳ್ದೆ ಅಲ್ವಾ ಆಂಟಿ, ನನ್ನ ಮಾತು ನಿಮಗೆ ಕಷ್ಟ ಆಗುತ್ತೆ ಅಂತ, ಕೋಪ ಬರುತ್ತೆ ಅಂತ. ತುಂಬಾನೇ ಕೋಪ ಬರುತ್ತೆ ವಿಕ್ರಮ್. ಇಲ್ಲ ಅಂಕಲ್, ಬೇರೆ ದಾರಿ ಇಲ್ಲದೆ ಮಾತಾಡ್ತಿದ್ದೀನಿ, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏನ್ ಅರ್ಥ ಮಾಡ್ಕೊಳ್ಳೋದು? ಎದೆ ಮೇಲೆ ಓದಿತಾ ಇದ್ದೀನಿ, ಸ್ವಲ್ಪ ನೋವಾಗುತ್ತೆ, ಸಹಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ನಿಮ್ ಮನೆ ಗೌರವಕ್ಕೆ ಬೆಂಕಿ ಹಚ್ಚಿದೀನಿ, ಚಳಿ ಕಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಶಿವರಾಜ್, ಏನ್ ವಿಕ್ರಮ್ ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೇನಾದ್ರೂ ಅರ್ಥ ಆಗ್ತಿದ್ಯಾ? ಇದು ನಮ್ ಮನೆ ಗೌರವದ ಪ್ರಶ್ನೆ ಅಲ್ಲ, ಒಂದ್ ಹೆಣ್ ಮಗು ಜೀವನ. ಗೊತ್ತು ಅಂಕಲ್, ಆದ್ರೆ ನನಗೆ ಬೇರೆ ಆಪ್ಷನ್ ಇಲ್ಲ. ತಲೆ ಕೆಟ್ಟಿರೋರ್ ತರ ಮಾತಾಡ್ಬೇಡ ವಿಕ್ರಮ್. ವಿಕ್ರಮ್, ಇದುವರೆಗೂ ನಾನು ನಿನ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ, ನೀನು ಆಪ್ಷನ್ ಇಲ್ಲ, ಅವಕಾಶ ಇಲ್ಲ ಅಂತ ತಿರುಗಿ ಮುರುಗಿ ಉತ್ತರನ ಕೊಟ್ರೆ ನಾನದನ್ನ ಸಹಿಸೋದಿಲ್ಲ. ಅದು ಹಾಗಲ್ಲ ಅಂಕಲ್. ಅಷ್ಟಕ್ಕೂ ಈ ಮದ್ವೆನ ಯಾಕೆ ನಿಲ್ಲಿಸ್ಬೇಕು ಅನ್ಕೊಂಡಿದ್ಯಾ? ನಿನ್ ಪ್ರಾಬ್ಲಮ್ ಏನು? ಹೇಳಕ್ಕಾಗಲ್ಲ ವಿಕ್ರಮ್. ನಿನ್ನೆ ನಡೆದಿದ್ದನ್ನ ಮನಸ್ಸಲ್ಲಿಟ್ಕೊಂಡು ನೀನ್ ಹೀಗೆ ಹೇಳ್ತಾ ಇದ್ದೀಯಾ? ನಮ್ ಹುಡುಗಿ ನಿನ್ ವಿಷಯದಲ್ಲಿ ಅನುಮಾನ ಪಟ್ಲು, ಹಾಗಾಗಿ ನಿನ್ಗೆ ಒಂದ್ ಮಾತು ಅನ್ಬೇಕಾಯ್ತು. ಆದ್ರೆ ನೀನು ವಿವರಣೆ ಕೊಟ್ಮೇಲೆ ನಾವು ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಆ ಕ್ಷಣದಲ್ಲಿ ನಿಮಗೆ ಹಾಗೆ ಹೇಳಿದ್ದಕ್ಕೆ ನಮ್ಗೆಲ್ಲರಿಗೂ ಬೇಜಾರಾಯ್ತು ವಿಕ್ರಮ್. ಈ ಮದ್ವೆ ನಿಲ್ಸೋದಕ್ಕೆ ಅದೇ ಕಾರಣ ಅಂತಾದ್ರೆ ನಮ್ಮ ಹುಡುಗಿ ಕಡೆಯಿಂದ ನಾನ್ ಕ್ಷಮೆ ಕೇಳ್ತಿದ್ದೀನಿ.